ಜಾಗತಿಕ ಮರು ಹೂಡಿಕೆ ಸಮಾವೇಶಕ್ಕೆ ನಮ್ಮ ಭಾರತದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಗುಜರಾತ್ನ ಗಾಂಧಿನಗರದಲ್ಲಿ ನಡೆಯತಾ ಇದ್ದು ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಕಾರ್ಯಕ್ರಮದ ತಯಾರಿಗಳು ಯಾವ ರೀತಿ ಇವೆ ಅನ್ನೋದರ ಬಗ್ಗೆ ಸೂಪರ್ವೈಸಿಂಗ್ ಅಥವಾ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಬನ್ನಿ ಹಾಗಾದರೆ ಈ ಕಾರ್ಯಕ್ರಮದ ಉದ್ದೇಶವೇನು, ಎಲ್ಲಿ ನಡೆಯತಾ ಇದೆ, ಯಾವ ರೀತಿ ಅರೇಂಜ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದನ್ನ ನೋಡೋಣ. ಗುಜರಾತ್ ನ ಗಾಂಧಿನಗರದಲ್ಲಿ ಇದೇ 16ರಿಂದ ಆಯೋಜಿಸಿದ ಜಾಗತಿಕ ಮರು ಹೂಡಿಕೆ ಸಮಾವೇಶದ ಸಿದ್ಧತೆಯನ್ನು ಕೇಂದ್ರ ಹೊಸ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ವೀಕ್ಷಣೆಯನ್ನು ನಡೆಸಿದ್ದಾರೆ. ಇದೇ ವೇಳೆ ಪಿಎಂ ಸೂರ್ಯಘರ್ ಯೋಜನೆ ಫಲಾನುಭವಿಯೊಬ್ಬರ ಮನೆಗೆ ತೆರಳಿ ಮೇಲ್ಛಾವಣಿಯಲ್ಲಿ ಉತ್ಪಾದಿಸುವ ವಿದ್ಯುತ್ ಘಟಕದ ಕುರಿತು ಮಾಹಿತಿಯನ್ನು ಸಹ ಪಡೆದುಕೊಂಡಿದ್ದಾರೆ.